ಮುತ್ತಣ್ಣ ಅಂತ ಟೈಟ್ ಯಾಕೆ ಇಟ್ಟಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು ಒರಿಜಿನಲ್ ಮುತ್ತಣ್ಣನೇ ಬಂದಿದ್ದಾರೆ ಅದನ್ನು ನಮ್ಮ ಪುರಾತನ ಫಿಲಿಮ್ಸು ಹರಿ ಅವರು ದೊಡ್ಡ ಫ್ಯಾನು ಅಣ್ಣಂಗೆ ಹಾಗಾಗಿ ಅದನ್ನು ನಮಗೆ ಹೇಳ್ತಾನೇ ಇದ್ರು ಹೇಳ್ತಾನೆ ಇದ್ದರು ಇದೆಲ್ಲ ಇದೊಂದು ಕನಸಾಗಿತ್ತು ನೀವೇ ಬರಬೇಕು ಅಣ್ಣನೇ ಇದಕ್ಕೆ ಒಂದು ಕ ಇದು ಕಾರ್ಯಕ್ರಮಕ್ಕೆ ಅಂತ ಹಾಗಾಗಿ ಭಾಳ ಆಯಿತು ಅಣ್ಣ ಬಂದಿರೋದು ಬಂದು ಅವರು ಹಾಳು ಹೇಳಿ ಆಶೀರ್ವಾದ ಮಾಡಿಬಿಟ್ರು ಇದು ಚೆನ್ನಾಗಿ ಪಿ ಪಿ ಡೋಲು ಆಮೇಲೆ ಕಾರು ಗೀರು ಜೋಡಿ ಎಲ್ಲನೂ ಈ ಸಿನಿಮಾದಿಂದ ಬರಲಿ ಅಂತ ನಾನು ಈ ಪುರಾತನ ಫಿಲಿಮ್ಸ್ ತಂಡಕ್ಕೆ ನಾನು ಈ ನಮ್ಮ ಸನ್ ಆಫ್ ಮುಂತ ತಂಡಕ್ಕೆ ನಾನು ಕೇಳ್ಕೊತೀನಿ ಅದಲ್ಲದೆ ಇನ್ನು ಡೈನಾಮಿಕ್ ಅಂಡ್ ಯಂಗ್ ಡೈನಾಮಿಕ್ಕು ಅಣ್ಣನ ಮನೆಯಲ್ಲಿ ಈ ಎಲ್ಲರೂ ಕಲಾವಿದರೆ ಅತ್ತಿಗೆ ಕಲಾವಿದರು ಅಲ್ಲಿ ಮರ ಗಿಡ ಬಳ್ಳಿ ಎಲ್ಲ ಹಾಕಿ ಮಾಡ್ತವೆ ನಾವು ನಿಮ್ಮ ಮನೆಯಲ್ಲಿ ಎಲ್ಲನೂ ಹಾಗಾಗಿ ಆ ಥರದ್ದೊಂದು ಕುಟುಂಬದಿಂದ ಯಾವುದೇ ಸಿನಿಮಾ ಕುಟುಂಬದವ್ರು ಸಿನಿಮಾ ಕಲಾವಿದರು ಮತ್ತೆ ಈ ಒಂದು ನಮ್ಮ ಸಿನಿಮಾ ಲೋಕಕ್ಕೆ ಬಂದಾಗ ನಮಗೊಂದು ಹೌದು ನಮ್ಗೆ ಅದೊಂದು ಸಣ್ಣದಾಗ ಒಂದು ಖುಷಿ ಇರುತ್ತೆ ಒಂದು ಬಹಳ ಇದು ಇವರು ಬೆಳಿಬೇಕು ಇವರು ಉಳಿಬೇಕು ಅವ್ರ ತಂದೆ ತಾಯಿ ಹೆಸರನ್ನ ಗಳಿಸಬೇಕು ಅನ್ನೋದೊಂದು ಸಣ್ಣ ಆಸೆ ಯಾವುದೇ ಯಾವುದೇ ಕಲಾವಿದರು ಮಕ್ಕಳಾಗಲಿ ಆ ಗುಣಗಳೆಲ್ಲವೂ ಪ್ರಜ್ವಲ್ಗೂ ಇದೆ ನಾನು ಪ್ರಜ್ವಲ್ ಫಸ್ಟ್ ಪಿಚ್ಚರ್ ನಾನು ಪ್ರಜ್ವಲ್ ಜೊತೆನೇ ಮಾಡಿದ್ದು ಯಾವುದು ಸಿಕ್ಸರ್ ಅಂದ್ಬಿಟ್ಟು ಈಗ ನಾನು ಪ್ರಣವ್ ಜೊತೆನೂ ಮಾಡ್ತಾಯಿದ್ದೀನಿ ಅವೆಲ್ಲ ಗುಣಗಳು ನಿಜವಾಗಲೂ ಇದ್ದಾವೆ ಭಾಳ ಖುಷಿಯಾಗುತ್ತೆ ಇನ್ನು ಯಾಕೆ ನಾನು ಅದನ್ನು ಹೇಳ್ತೀನಿ ಅಂದರೆ ಒಂದು ಒಂದು ಸಿನಿಮಾ ಕೊಟ್ಟಂಗೆ ಈಗ ಎಲ್ಲ ಸಿನಿಮಾ ವಿಚಾರಗಳು ಸಿನಿಮಾದ ಬದುಕಿ ಹೆಂಗೆ ಸಿನಿಮಾದ ರೀತಿ ಹೆಂಗೆ ಸಿನಿಮಾದ ರೀತಿ ರಿವಾಜು ಅದು ತುಂಬ ತುಂಬ ಎಷ್ಟೇ ಬೆರಗಿರಲಿ ಎಷ್ಟೇ ಬೆಳಿಗಿರಲಿ ತುಂಬ ಸರಳ ಅಂತ ತೋರಿಸ್ಕೊಟ್ಟಿದ್ದು ರಾಜ್ಕುಮಾರ್ ಫ್ಯಾಮಿಲಿ ಇದು ಏನೂ ಅಲ್ಲ ಇದೆಲ್ಲ ನಿಮ್ಮದೇ ಇದೆಲ್ಲ ನೀವು ಕೊಟ್ಟಿದ್ದಿ ಇದು ಯಾವುದು ನಮ್ಮದಲ್ಲ ಅದೆಲ್ಲ ನಿಮ್ಮದೇ ಅಂತ ತೋರಿಸ್ಕೊಟ್ಟು ಈ ನಾವು ಮನಸ್ಸು ಕಣಯ್ಯ ನಾವು ಹಿಂಗೆ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದು ರಾಜ್ಕುಮಾರ್ ಅವರು ಫ್ಯಾಮ್ಲಿ ಅದು ಶಿವಣ್ಣ ಆಗ್ಬೋದು ಅಪ್ಪು ಆಗ್ಬೋದು ರಗಣ್ಣ ಆಗ್ಬೋದು ಈಗ ಬರ್ತಿರೋ ಎಲ್ಲರೂ ಯಾವುದು ನಮ್ಮ ಮುರಳಿ ಮುರಳಿಯವರಾಗ್ಬೋದು ವಿಜಯ ರಾಘವೇಂದ್ರ ಒಂದು ಸರಿ ಯಾವುದೋ ಒಂದು ಫಂಕ್ಷನಲ್ಲಿ ನಾನು ಅಂತ ಒಂದು ಸಿನಿಮಾ ಮಾಡಿ ಮಾಡಬೇಕಾದ್ರೆ ಲಕ್ಷ್ಮಿ ಮೇಡಮ್ ಈ ಮಾತು ಹೇಳಿದ್ರು ಏಯ್ ನಿಮ್ಗೆಲ್ಲರಿಗೂ ನಿಮ್ಮ ನಿಮ್ಮ ಮಾಮಂದು ಸರಳತೆ ವಿಧೇಯತೆ ವಿನಯತೆ ನಿಮಗೆಲ್ಲರಿಗೂ ಇದೆ ಕಣೋ ಹಾಂ ಮಿಕ್ದೋರೆಲ್ಲರೂ ಸುಮ್ಮನೆ ಹಾಯ್ 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 ಅಂತ ಹೋಗ್ತಾರೆ ನೀವೆಲ್ಲ ಬಂದರು ಓಡ್ ಬಂದ್ರೆ ನೀವು ಪಾತ್ರ ನೋಡ್ಕೊಂಡು ಬರ್ತೀರಾ ಅಂತ ಲಕ್ಷ್ಮೀ ಮೇಡಮ್ಮು ಹೇಳಿದ ಮಾತು ಅಣ್ಣ ಸಿನಿಮಾ ರಂಗಕ್ಕೆ ನಿಜವಾಗ್ಲೂ ಸಿನಿಮಾ ರಂಗಕ್ಕೆ ಒಂದು ವಿನಯ ಒಂದು ವಿಧೇಯತೆ ಇದು ಎಲ್ಲ ನೀವು ಕೊಟ್ಟಿದ್ದು ಅಂತ ಹಿಂಗೆ ಕರ್ ಕನ್ನಡ ವಿಶೇಷ ಕನ್ನಡ ಸಿನಿಮಾಕ್ಕೆ ಹಿಂಗೆ ಕೈ ಕಟ್ಟ ಕೈ ಮುಕ್ಕೊಂಡೇ ಹೋಗ್ಬೇಕು ಅಂತ ತೋರಿಸ್ಕೊಟ್ಟಿದ್ದು ಅದನ್ನು ಪಾಲಿಸಿದ್ದು ಅಣ್ಣವ್ರ ಫ್ಯಾಮಿಲಿ ಅದೇ ರೀತಿ ನಾವು ಇನ್ನು ಇನ್ ದೇವಣ್ಣನ ಬಗ್ಗೆ ನಾವು ಎಲ್ಲ ಎಲ್ಲ ಅದು ಅವು ಪ್ರಾರಂಭಕ್ಕೆ ಅವರು ಕಲಾವಿದರ ರೂಪದಲ್ಲಿ ಬಂದ್ಬಿಟ್ರು ವಿಲನ್ ಆದ್ರು ಹೀರೋ ಆದರೂ ಇವತ್ತು ಸ್ಟಿಲ್ ಎಷ್ಟೋ ಪಿಚ್ಚರ್ಗಳು ಮಾಡಿದ್ರು ಅವರು ಮತ್ತೆ ನಮಗೆ ಅದೊಂದು ಅವ್ರದ್ದೊಂದು ಒಂದು ಸಣ್ಣದಾಗ ರಂಗಭೂಮಿಯಲ್ಲೂ ಕೂಡ ಅಲ್ಲೂ ಕೂಡ ನಡುಗಿಸ್ಬಿಟ್ಟಿದ್ದಾರೆ ಸ್ಟೇಜ್ನ ಗಡ್ಡ 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 ನಡಗಿಸ್ಬಿಟ್ಟಿದ್ದಾರೆ ಇಲ್ಲೂ ಹಂಗೆ ಮಾಡಿದ್ದಾರೆ ನಮ್ಮ ಪ್ರಣಾಮಗೂ ಅಷ್ಟೇ ಆದರು ಅದೊಂದು ಅದ್ರದ್ದು ಗುಣ ಇದೆ ಸಿನಿಮಾ ಗುಣ ಇದೆ ಒಂದು ಸಿನ್ಮಾ ಫ್ರೇಮ್ ಕ್ಯಾಮ್ರಾ ಮುಂದಿಲ್ಲದೆ ಇನ್ನೂ ಹೊರಗಿಂದ ಒಂದು ಇದೆಯಲ್ಲ ಅವೆಲ್ಲನೂ ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಪ್ರಣಮು ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಫೋಕಸ್ ಆಗಿದ್ದಾರೆ ಭಾಳ ಯಾಕೆ ಯಾಕೆಂತಂದರೆ ಈ ಪ್ರಾರಂಭಕ್ಕೆ ಈ ಥರದ್ದೊಂದು ಅಂದರೆ ಪರ್ಫಾರ್ಮ್ ಮಾಡೋಂಥ ಕ್ಯಾರೆಕ್ಟರಲ್ಲ ಇದು ಆ್ಯಕ್ಟ್ ಮಾಡೋಂಥ ಕ್ಯಾರೆಕ್ಟರು ಪ್ರಾರಂಭಕ್ಕೆ ಈ ಥರದ್ದು ಅಂದರೆ ಹಾಲೆ ಸಾಕು ಸಿನ್ಮಾ ಮಾಡಿದ್ದಾರೆ ಪ್ರಣಮ ಅದರ ಪ್ರಶ್ನೆ ಬೇರೆ ಈಗ ಈ ಥರದ್ದೊಂದು ಚಾಯ್ಸ್ ಮಾಡ್ಕೊಂಡು ಹೋಗ್ತಿರೋದು ಈ ಜಗತ್ತೇ ಎಲ್ಲ ಸಿನಿಮಾಗಳು ಹಂಗೆ ಆಗಿದ್ದಾವೆ ಅದು ಭಾಳ ಆಗುತ್ತೆ ಇನ್ನು ನಮ್ಮ ತಂಡ ನಮ್ಮ ಡೈರೆಕ್ಟು ನಮ್ಮ ಡೈರೆಕ್ಟ್ ಶುರು ಮಾಡಿದಾಗ ಚೆನ್ನಾಗಿದ್ರು ಈ ಹರಿ ಅವರು ನೋಡಿ ಪಾಪ ಸಿದ್ಲಿಂಗ ಏನು ಮಾಡ್ಬಿಟ್ಟವ್ರೆ ಗಡ್ಡ ಪಡ್ಡ ಎಲ್ಲ ಹಾಕ್ಬಿಟ್ಟು ವೇಯ್ ಅವ್ರು ಎಷ್ಟು ಚೆನ್ನಾಗಿದ್ರು ರೀ ಅವರು ಕಪ್ ಕಪ್ಗೆ ಇವಾಗ ಅವ್ರ ಹೆಂಡ್ತಿಯವರು ಡೈವರ್ಸ್ ಕೊಟ್ಬಿಡ್ತಾರೆ ಹಂಗಾಗ್ಬಿಟ್ಟವ್ರವರು ಮಗ್ಲ್ಗ ಅವರು ಯಾರು ಇವರು ಅಂತ ನೋಡಿ ನೋಡೋರು ಯಜಮಾನ್ರೇ ಫುಲ್ ಬೆಳಗ್ಗೆ ಹಾಕೋತ್ಕೊಂಬಿಟ್ಟಿದ್ದಾರೆ ಆ ಥರದೊಂದು ಒಳ್ಳೆ ಅನುಭವ ಕೊಟ್ಟಿದ್ದು ಹಾಂ ನನ್ನ ನನ್ನ ನನಗೊಂಥರದ್ದು ಕರ್ನಾಟಕದ ಯಾವ ಮೂಲೆಯಿಂದ ಯಾವುದೇ ಕಲಾವಿದರು ಅದು ಅದು ಹೊಸದಾಗಿ ಪ್ರಾರಂಭ ಮಾಡ್ತಾರೆ ಬರ್ತಾ ಇದಾರೆ ಅಂತಂದರೆ ಎಲ್ಲ ಒಂದು ಪ್ರಾಂತ್ಯದಿಂದ ಬರಲಿ ಅನ್ನೋದೊಂದು ಸಣ್ಣ ಆಸೆ ಹಂಗಾಗಿ ನಾನು ಹುಣಸೂರಿಂದ ಕತೆ ಮಾಡ್ಕೊಂಡು ಹುಣಸೂರಿನವನು ಅಂದಾಗ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದೀಯಪ್ಪ ನೀನು ಮಾಡು ಅಂತ ಹೇಳಿದೆ ಅದಕ್ಕಿಂತ ಮುಂಚೆ ದೇವಣ್ಣಗೂ ಕತೆ ಹೇಳಿದ್ದೀವಿ ಒಪ್ಕೊಂಡಿದ್ದಾರೆ ಅಂದರು ನಾನು ಮಾತಾಡಲಿಲ್ಲ ನಾನು ಮಾಡ್ತಿರೋದು ಹಂಗೆ ನಾನು ಮಾಡ್ತೀನಿ ಹೋಗು ಅಂತಂದೆ ಹಂಗಾಗಿ ಆ ಥರದೊಂದು ಪ್ರಥಮದ ನೀವು ಪ್ರಾರಂಭದ ನಿರ್ದೇಶನ ಸಿನಿಮಾ ಇದು ಇನ್ನೂ ಸಾಕಷ್ಟು ಸಿನಿಮಾಗಳು ಶ್ರೀಕಾಂತ್ ಮಾಡಲಿ ಒಳ್ಳೇದಾಗಲಿ ಈ ಪುರಾತನ ಸಿನಿಮಾ ಜೊತೆಗೆ ಸೇರ್ಕೊಂಡಿದ್ದೀರಾ ಅವ್ರು ತಿಪ್ಟೋರ್ನವರು ತೆಂಗಿನಕಾಯಿ ಗಿಟ್ಕೋ ಗಟ್ಟಿ ಮೂರು ಸರಿ ಕುಟ್ಟಿದ್ರು ಒಡೆಯಲ್ಲ ಅದು ಇಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಬೇರೆ ಇದ್ದಾರೆ ಅವರು ತಿಪ್ಪೂರ್ನವ್ರೆ ಬೌನ್ಸ್ ಆಗ್ಬಿಡುತ್ತೆ ಕಾಳಜಿ ಯಾಕೆ ಟಾಂಕ್ ಅಂದ್ಬಿಟ್ಟು ಎಕ್ಸ್ಪ್ರೀಸ್ ಅದು ತಿಪ್ತೂರ್ಗೆ ಅದರದೇ ಆದ ಗುಣ ಇದೆ ಅದು ಅದು ಆದಷ್ಟು ಬೇಗ ಅದು ಒಡೆಯಲ್ಲ ಕೆಡಲ್ಲ ತುಂಬ ಬಾಳಿಕೆ ಬರುತ್ತೆ ಹಾಗೆ ಈ ಪುರಾತನ ಸಿನಿಮಾ ತುಂಬ ಬಾಳಿಕೆ ಬರಲಿ ಅಂತ ಕೇಳ್ತಾ ಅಣ್ಣ ನೀವು ಬಂದು ಆಶೀರ್ವಾದ ಮಾಡಿ ಭಾಳ ಖುಷಿ ಅಣ್ಣ ಯಾಕೆಂದರೆ ಇದು ನಿಮ್ಮ ನೀವೇ ಮೊದಲಿಗಿರು ಸಣ್ಣ ಮುಂತಣ್ಣ ಸನ್ನ ಮುತ್ತಣ್ಣ ತಂಡ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಆ ಸಹಾನುಭೂತಿ ಎಲ್ಲ ಇರ್ಲಿ ಅಂತ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಅಮ್ಮ ಸರ್ ಆದ್ರೂ ನಿಮ್ ಪಾತ್ರದ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋ ಕುತು ಅಯ್ಯೋ ಅವ್ರು ಅವಲೇ ಹೇಳ್ಬಿಟ್ಟಿದ್ರೆ ಅಣ್ಣ ಈಗ ಹೇಳ್ಬಿಡ ಇನ್ನು ಸಿಕ್ಕಾಪಟ್ಟೆ ಫಂಕ್ಷನ್ ಇದು ಹೇಳುವಂತೆ ಅಂತ ಒಂದು ಸರ್ ಟೀಸರ್ ಲಾಂಚು ಒತ್ತಗಾದವನೇ ನೆಂಟ ಅಂತ ಒಂದ್ ಗಾದೆ ಇದೆ ಹೌದಲ್ವಾ ಹೊತ್ತಗಾದವನೇ ನೆಂಟ ಅಂತ ಆ ಆ ಒಂದು ಕಂಟೆಂಟ್ ಇದನ್ನ ನನ್ನ ಅಪ್ಪನೋ ಮಗನೋ ನಿಜವಾದಪ್ಪನೋ ಅಲ್ವೋ ಇದೆಲ್ಲ ನಿನಗೆ ನಿಮಗೆ ಆಮೇಲೆ ಇನ್ನು ಇನ್ನು ಸಹ ಇನ್ನು ಇನ್ನು ಅರ್ಧನೇ ಎಲ್ಲ ಡಬ್ಬಿಂಗ್ ಆಗಿರೋದು ಪೂರ್ತಿ ಆಗಿಲ್ಲ ಇವರು ಔಸ್ರಾಯ್ ಇವ್ರದ್ದು ಅರಿಯವ್ರದೋ ಅಣ್ಣೊಂದು ಡೆಡ್ ಬಂತು ಇವ್ರು ಬಂತು ಮಾಡ್ಬಿಡೋ ಬನ್ನಿ ಬನ್ನಿ ಅಂದ್ಬಿಟ್ಟು ಇನ್ನು ಇನ್ನು ತುಂಬ ಕೆಲಸ ಇದೆ ನಮಗೆ ಹಂಗಾಗಿ ಇನ್ನೂ ಸಿಕ್ಕಾಪಟ್ಟೆ ಮಾತಾಡೋದಿದೆ ಸಿನಿಮಾದ ಬಗ್ಗೆ ಇವತ್ತು ಅಣ್ಣವರೆಲ್ಲ ಬಂದಿದ್ದಾರೆ ಹಂಗಾಗಿ ಅವ್ರ ಮತ್ತೆ ನಾನು ಕೇಳಿಸ್ಕೋಬೇಕು ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್